ನಮಸ್ಕಾರ ಬಂಧುಗಳೇ, ಭೂತಕಾಲವನ್ನು ನಾವೆಷ್ಟು ಗೌರವಿಸ್ತೀವಿ ಅಲ್ವಾ? ಅಂದರೆ ಪಾಸ್ಟ್, ಉಮರ್ ಖಯ್ಯಾಮ್ ಒಂದು ಕಡೆ ಒಂದು ಹೇಳ್ತಾನೆ, ನೆನ್ನೆಯ ನೆನಪಿಲ್ಲ ನಾಳಿನ ಚಿಂತೆ ಇಲ್ಲ, ಅದು ಉಮರ್ ಖಯ್ಯಾಮಿನ ತತ್ವ ಆಗುತ್ತೆ. ಆದರೆ ನಾವು ನಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೊಳ್ಳೋದು ಎಷ್ಟು ಸರಿ ಅಂತ ಒಂದು ಚಿಂತನೆ ಬಂತು ನನಗೆ. ಈ ಚಿಂತೆ ನನ್ನನ್ನು ಕಾಡೋಕ್ಕೆ ಶುರು ಮಾಡಿದ್ದಕ್ಕೆ ಕಾರಣ ಆದರೂ ಇಷ್ಟೇ. ನಮ್ಮ ನಾಟಕದಲ್ಲಿ ಒಂದು ದಿನ ಏನಾಯಿತು ಅಂದರೆ, ಸಾಮಾನ್ಯವಾಗಿ ನಾವು ನಾಟಕವನ್ನು ಆಡಬೇಕಾದ್ರೆ ಮುಂದೆ ಕೂತಿರುವ ಜನಗಳು ಎಷ್ಟು ಅನ್ನೋದನ್ನು ನಾವು ನೋಡ್ತಾ ಇರಲಿಲ್ಲ, ಲೆಕ್ಕಿಸಬಾರದು ಅನ್ನೋದು ಒಬ್ಬ ಕಲಾವಿದನಿಗೆ ನಿಯಮ. ಆದರೆ ಇನ್ನೂ ಚಿಕ್ಕ ಪುಟ್ಟ ವಯಸ್ಸಿನ ಹುಡುಗರಾದಂತಹ ನಾವುಗಳು ಸಾಮಾನ್ಯವಾಗಿ ನಾಟಕಕ್ಕೆ ಕಮ್ಮಿ ಜನ ಬಂದಿದ್ದರೆ ಸ್ವಲ್ಪ ಮಾತುಗಳನ್ನು ಕದೀತಿದ್ವಿ, ಅಂದರೆ ಕೆಲವು ಮಾತುಗಳನ್ನ ಎಗರಿಸ್ಬಿಡ್ತಿದ್ವಿ. ಇನ್ನು ಕೆಲವು ಟೈಮಲ್ಲಿ ಏನು ಮಾಡ್ತಿದ್ವಿ, ಏನೋ ನೀರಸವ ಪಾತ್ರವನ್ನು ಮಾಡ್ತಾ ಇದ್ವಿ. ಇದನ್ನು ಭಾಳ ಸಲ ಗಮನಿಸಿದ ನಮ್ಮ ತಂದೆ ನನ್ನನ್ನು ಕರೆದುಬಿಟ್ಟು, ನೀನು ನಾಟಕ ಯಾರಿಗೋಸ್ಕರ ಆಡ್ತೀಯ ಅಂದರು. ಜನಕ್ಕೆ, ಜನಕ್ಕೆ ಆಡ್ತಿರುವ ಕಾಣ್ತಿಲ್ಲ ನೀನು, ಅವ್ರು ಕೂಡ ದುಡ್ಡುಗಾಗಿ ಆಡ್ತಿದೆಯೇನೋ ಅನ್ನಿಸ್ತಿದೆ. ಅದು ಒಂದು ರೀತಿ ನಿಜವೇ. ಕಲೆಕ್ಷನ್ ಚೆನ್ನಾಗಿದ್ದರೆ ಚೆನ್ನಾಗೇ ಆಡ್ತೀವಿ, ಕಲೆಕ್ಷನ್ ಚೆನ್ನಾಗಿರಬೇಕು ಅಂದರೆ ಜನ ಚೆನ್ನಾಗಿ ಬರಲೇಬೇಕಲ್ವಾ ಅಂದೆ. ಕರೆಕ್ಟ್, ಅದು ಜನ ಚೆನ್ನಾಗಿದ್ದರೆ ಕಲೆಕ್ಷನ್ ಚೆನ್ನಾಗಾಗತ್ತೆ, ಕಲೆಕ್ಷನ್ ಚೆನ್ನಾಗಾದರೆ ನಿನ್ನ ನಾಟಕ ಚೆನ್ನಾಗಿ ಬರುತ್ತೆ ಅಂತಲ್ಲ ಅದರ ಅರ್ಥ. ಅಂದರೆ ಅರ್ಥ ಆಗಿದ್ದು ನೀನು ನಾಟಕನ ದುಡ್ಡುಗೋಸ್ಕರ ಆಡ್ತಿದೀಯ ಅಂತ. ದುಡ್ಡುಗೋಸ್ಕರ ನಾಟಕ ಆಡಬೇಡ, ಎಷ್ಟು ಜನ ಬಂದಿದ್ದಾರೆ ಅನ್ನೋಕ್ಕಿಂತ ಎಂಥ ಜನ ಬಂದಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಲನೂ ಕೂಡ ಕಾಲವನ್ನು ಮೀರಿ ಬರನು ಅನ್ನೋ ಒಂದು ಮಾತಿದೆ, ಕೇಳಿದೀಯ ಅಂತ. ಅಂದರೆ ಕಾಲ ಅಂತಂದರೆ ನಮ್ಮ ಸಾವು, ನಮ್ಮ ಮರಣ. ಯಮ ಧರ್ಮರಾಯ ಅವನು ಕೂಡ ನಮ್ಮ ಬಾಳಿನಲ್ಲಿ ಬರಬೇಕಾದ್ರೆ ಒಂದು ಕ್ಷಣ ಹಿಂದೆ ಒಂದು ಕ್ಷಣ ಮುಂಚೆ ಬರಲ್ವಂತೆ, ಸರಿಯಾದ ಸಮಯಕ್ಕೆ ಬರ್ತಾನಂತೆ, ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಇದನ್ನು ನಾವು ನಂಬಿದ್ರೆ ನಂಬಬಹುದು, ಬಿಟ್ಟರೆ ಬಿಡ್ಬೋದು. ದಿ ಎಂಡ್, ದಿ ಡೆತ್ ಈಸ್ ರಿಟರ್ನ್. ಹೇಗಾಗಬೇಕು, ಇಲ್ಲಿಂದ ಆಗಬೇಕು, ಯಾವಾಗ ಆಗಬೇಕು, ಎಷ್ಟು ಕ್ಷಣಕ್ಕಾಗಬೇಕು ಅನ್ನೋದನ್ನು ಕೂಡ ಇಟ್ ಈಸ್ ಆಲ್ರೆಡಿ ರಿಟರ್ನ್ ಅನ್ನೋದನ್ನು ನಾವು ಒಪ್ಕೋತೀವಿ. ಇದನ್ನು ನಾವು ಸೈನ್ಸ್ ಪ್ರಕಾರವಾಗಾದವರು ಮಾತಾಡೋಣ ಅಥವಾ ಧಾರ್ಮಿಕವಾದಂತಹ ನಮ್ಮ ಶ್ರದ್ಧೆ ನಮ್ಮ ನಂಬಿಕೆಗಳನ್ನಾದರೂ ಅವಲಂಬಿಸಿ ಮಾತಾಡೋಣ. ಆದರೆ ಕಾಲನೂ ಕೂಡ ಕಾಲಕ್ಕೆ ಸರಿಯಾಗಿಯೇ ಬರುತ್ತಾನೆ ಅಂತ ಅನ್ನಬೇಕಾದ್ರೆ ಕಾಲಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ನೀನು ಅಂದರು. ಜನ ಇಲ್ಲಿ ಒಬ್ಬ 5 ರೂಪಾಯಿ ಕೊಟ್ಟು ಬಂದಿದ್ದಾನೆ, ಒಬ್ಬ 25 ರೂಪಾಯಿ ಕೊಟ್ಟು ಬಂದಿದ್ದಾನೆ, ಒಬ್ಬ 1 ರೂಪಾಯಿ ಕೊಟ್ಟು ಬಂದಿದ್ದಾನೆ, ಒಬ್ಬ ಫ್ರೀಯಾಗಿ ಬಂದಿರಬಹುದು. ಆದರೂ ಕೂಡ ಅವರೆಲ್ಲರೂ ಸಮಾನವಾಗಿ ನಿನಗೆ ಕೊಟ್ಟಿರುವ ಒಂದೇ ಒಂದು ವಿಷಯ ಅಂತಂದರೆ ಅದು ಅವರ ಸಮಯ. ಯೋಚನೆ ಮಾಡಿ, 2 ಗಂಟೆ ನಾಟಕ ನಾನು ಆಡ್ತೀನಿ ಅಂತಂದರೆ 2 ಗಂಟೆಯ ಅವರ ಸಮಯವನ್ನು ನನಗೆ ಕೊಟ್ಟಿದ್ದಾರೆ. ಆ 2 ಗಂಟೆ ಸಮಯದಲ್ಲಿ ಕಿಂಚಿತ್ತನ್ನು ಕೂಡ ಅವರು ಕಳ್ಕೊಳ್ಳೋಕ್ಕೆ ಸಿದ್ಧರಾಗಿರೋದಿಲ್ಲ, ಅದನ್ನು ಕಳ್ಕೊಳ್ಳೋಕ್ಕೆ ಸಿದ್ಧವಾಗಿರೋವಂಥವ್ನು ಅಲ್ಲಿಗೆ ಬರೋದಿಲ್ಲ. ಯಾರೇ ಆಗಲಿ, ಎಲ್ಲಿಗೆ ಆಗಲಿ, ಏನೇ ಕೆಲಸವನ್ನು ಮಾಡಬೇಕು ಅಂತಂದರೂ ಕೂಡ ನಾವೇನಾರ ಕಳ್ಕೋತೀವಿ ಅಂದರೆ ಮಾಡ್ತೀವಿಯೇ ಇಲ್ಲ ಅಲ್ವಾ? ಅದರಿಂದ ನಮಗೇನು ಲಾಭ ಅಂತ ಮೊದಲು ಯೋಚನೆ ಮಾಡ್ತೀವಿ. ಹಾಗಾಗಿ ನಾವು ನಮ್ಮ ಭೂತಕಾಲವನ್ನು ಅಂದರೆ ನಮ್ಮ ಹಿಂದಿನ ನೆನಪುಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು, ಕಾಲವನ್ನು ಗೌರವಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಗೌರವವನ್ನು ನಾವು ಕೊಡಬೇಕಾದ್ರೆ ನಮ್ಮ ಕಾರ್ಯಗಳನ್ನು ಅಂದರೆ ನಮ್ಮ ಕ್ರಿಯೆಗಳನ್ನು ಮಾಡ್ತಾ ಹೋಗಬೇಕು. ನಾಳಿನ ನೆನಪು ಬೇಡ, ಕರೆಕ್ಟ್, ಒಪ್ಪೋಣ, ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಆದರೆ ಹಿಂದಿಂದ ನೆನಪು ಮಾಡ್ಕೋಬೇಕು ಅಂದೆ ನಾನು. ಭೂತಕಾಲವನ್ನು ಗೌರವಿಸಬೇಕು ಅಂತ ನಾನು ಅಂದೆ. ಈ ಭೂತಕಾಲವನ್ನು ಯಾತಕ್ಕಾಗಿ ಗೌರವಿಸಬೇಕು ನೋಡಿ, ಕಷ್ಟವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಅನುಭವಿಸ್ತಾನೆ, ಸುಖವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಪಡ್ಕೋತಾನೆ. ನಗನಗ್ತಾ ಬಾಳವನಿಗೆ ಕಷ್ಟವೇ ಇಲ್ವಾ? ಅಥವಾ ತುಂಬ ಅಳತನೇ ಇರೋನಿಗೆ ಕಷ್ಟ ಜಾಸ್ತಿನಾ? ಇಲ್ಲ, ನಗೋನೂ ಕೂಡ ಕಷ್ಟವನ್ನು ಅನುಭವಿಸಿರ್ತಾನೆ, ಅಳೋನೂ ಕೂಡ ಕಷ್ಟವನ್ನು ಅನುಭವಿಸಿರ್ತಾನೆ. ನಗೋನಿಗೂ ಕೂಡ ಮುಂದೆ ಸುಖದ ದಿನಗಳು ಬರಬಹುದು, ಅಳೋನಿಗೂ ಕೂಡ ಸುಖದ ದಿನಗಳು ಕಾಯ್ತಾ ಇರಬಹುದು. ನೀನು ಅತ್ತ ಮಾತ್ರಕ್ಕೆ ನಿನಗೆ ಬರುವ ಕಷ್ಟಗಳು ಕುಗ್ಗಲ್ಲ, ಅಥವಾ ನೀನು ನಗತಾ ಬದುಕಿದ ಮಾತ್ರಕ್ಕೆ ನಿನ್ನ ಕಷ್ಟಗಳ ದಿನಗಳು ಕಮ್ಮಿಯಾಗಿ ಸುಖದ ದಿನಗಳು ಹಿಗ್ಗೋದಿಲ್ಲ. ಆದರೆ ಅದನ್ನು ನಾವು ಎದುರಿಸುವ ಚೈತನ್ಯವನ್ನು ನಮ್ಮ ಆತ್ಮಕ್ಕೆ ನಾವು ಕೊಟ್ಕೋಬೇಕಾದರೆ ಹೀಗೆ ಕಳೀಬೇಕು ಅಲ್ವಾ? ನಗನಗತಾ ಬದುಕಬೇಕು. ಈ ನಗನಗತಾ ಬದುಕಬೇಕು ಅಂತಂದರೆ ನಮ್ಮ ಭೂತಕಾಲವನ್ನು ಗೌರವಿಸಬೇಕು. ಹಿಂದೆ ನನ್ನ ಬದುಕಿನಲ್ಲಿ ಹೇಗಿತ್ತು ಅನ್ನೋದರ ನೆನಪು ನಮಗೆ ಇದ್ದರೆ, ಹಿಂದಿನ ಬಡತನ ನನಗೆ ನೆನಪಿದ್ದರೆ ಇವತ್ತು ನಾನು ಶ್ರೀಮಂತಿಗೆ ಬಂದಾಗ ಹಿಗ್ಗಲ್ಲ. ಹಿಂದಿನ ಸುಖದ ದಿನಗಳು ನನಗೆ ಹೆಚ್ಚಾಗಿ ನೆನಪಿದ್ರೆ ಮತ್ತೆ ಕಷ್ಟ ಬಂದಾಗ ಅವತ್ತು ಸುಖ ಪಟ್ಟಿದ್ನಲ್ಲ, ಇವತ್ತೊಂದು ಸ್ವಲ್ಪ ದಿನ ಅನುಭವಿಸೋಣ ಪರವಾಗಿಲ್ಲ ಅನ್ನುವ ಒಂದು ಪರಿಯನ್ನು ನಾವು ಅರ್ಥ ಮಾಡ್ಕೋತೀವಿ, ಅದನ್ನು ನಮ್ಮ ಬಾಳಿನಲ್ಲಿ ಅಳವಡಿಸ್ಕೋತೀವಿ. ಆದ್ದರಿಂದ
ಕಷ್ಟ ಸುಖ ಅದನ್ನೇ ಗೀತಾಚಾರ್ಯರು ಹೇಳ್ತಾರೆ. ಸುಖಂ ದುಃಖಂ ಸಮೀಕೃತ್ವ, ಸುಖವನ್ನೇ ಆಗಲಿ ದುಃಖವನ್ನೇ ಆಗಲಿ ಪ್ರತಿಯೊಂದನ್ನು ಭಗವಂತ ಸಮವಾಗಿ ಸೃಷ್ಟಿ ಮಾಡಿದಾನೆ. ಅದನ್ನು ಅಷ್ಟೇ ಸಮಾನ ಮನಸ್ಕರಾಗಿ ನಾವು ಅದನ್ನು ಸ್ವೀಕರಿಸಬೇಕು. ಈ ಮನಸ್ಕರಾಗಿ ಸ್ವೀಕರಿಸಬೇಕಾದ್ರೆ ನಮ್ಮ ಭೂತಕಾಲವನ್ನು, ನಮ್ಮ ಹಿಂದಿನ ಪಾಸ್ಟ್ ಅಂತ ಏನಿದೆ ಆ ಪಾಸ್ಟ್ ನಮ್ಮ ನೆನಪನ್ನು ಅಂಗಳದಲ್ಲಿ ಸದಾ ಕಾಲ ಚಿತೋಹಾರಿಯಾಗಿರಬೇಕು. ಆ ಚಿಂತನೆಗಳಲ್ಲಿ ಹಸರಾಗಿ ಇರಬೇಕು. ಆ ಚಿಂತನೆಗಳಲ್ಲಿ ಹಸರಾಗಿ ನಾವು ಅನುಭವಿಸಿದ ಕಷ್ಟವೇ ಆಗ್ಬೋದು ಅಥವಾ ಸುಖದ ದಿನಗಳೇ ಆಗ್ಬೋದು, ಸದಾ ಕಾಲ ನಮ್ಮನ್ನು ಎಚ್ಚರಿಸ್ತಾ ನಮ್ಮನ್ನು ಜಾಗೃತಗೊಳಿಸ್ತಾ ಇದ್ದರೆ ಇಂದಿನ ನಮ್ಮ ಸುಖವಾದ ದಿನಗಳನ್ನು ನಾವು ಎದುರಿಸೋಕ್ಕೆ, ಕಷ್ಟವಾದ ದಿನಗಳನ್ನು ಅನುಭವಿಸೋದಕ್ಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮುಂದಿನ ನಾಳೆಯ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಳೋದಕ್ಕೆ ಅದು ಮಾರ್ಗಸೂಚಿಯಾಗತ್ತೆ ಅಂತ ನನ್ನ ನಂಬಿಕೆ. ಚಿಂತನೆ ಮಾಡಿ ನೋಡಿ ಇದರ ಬಗ್ಗೆ.